ನಮಸ್ಕಾರ ವೀಕ್ಷಕರೇ, ಶ್ರೀಶಂಕರ ಮ್ಯಾಟ್ರಿಮನಿ ಅರ್ಪಿಸುವ ಕಲ್ಯಾಣಮಸ್ತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕಲ್ಯಾಣಮಸ್ತು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಆರ್ಯಭಟ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಲಲಿತಾ ನಾರಾಯಣ ಸ್ವಾಮಿಯವರು. ಬನ್ನಿ ಅಮ್ಮ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಇವತ್ತಿನ ದಿವಸ ಕಲ್ಯಾಣಮಸ್ತು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಕಲ್ಯಾಣ ತುಂಬ ತಡೆ ಆಗುತ್ತೆ ಅಂದರೆ ಒಂದು ಸರ್ಪದೋಷನೂ ಇದಕ್ಕೆ ಕಾರಣ ಅಂತ ಒಂದು ಹೇಳುವಂಥ ವಿಚಾರ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ, ಇದ್ರ ಬಗ್ಗೆ ನೀವೇನೇ ಹೇಳ್ತೀರಾ? ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಾಘ ಮಾಸದಂದು ಕೃಷ್ಣ ಪಕ್ಷದಂದು ಉತ್ತಮ ಪ್ರಶ್ನೆಯನ್ನು ಮುಂದೆ ಇಟ್ಟಿದ್ದೀರಿ. ನಮ್ಮಲ್ಲಿ ಅನೇಕರಿಗೆ ಇದರ ಬಗ್ಗೆ ಊಹಾಪೋಹಗಳು, ಅನೇಕರಿಗೆ ಇದರ ಬಗ್ಗೆ ಯಾವುದೋ ಒಂದು ರೀತಿಯ, ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಕ್ಲಮ್ಸಿ, ಒಂಥರ ಇದರ ಬಗ್ಗೆ ಬೇಕಾದಷ್ಟು ಸಂದೇಹಗಳು, ಸಂಶಯಗಳು ಇದೆ. ಸರ್ಪದೋಷಗಳನ್ನು ಸಾಮಾನ್ಯವಾಗಿ ಜನಗಳು ಹೇಳತಕ್ಕಂತಹದ್ದು ಒಂದೇ ಸರ್ಪದೋಷ ಅಂತಂದ್ಬಿಟ್ಟು, ಖಂಡಿತವಾಗಿಯೂ ಅಲ್ಲ. ಸರ್ಪದೋಷಗಳನ್ನು 12 ವಿಧಗಳಾಗಿ ವಿಂಗಡಿಸ್ತೀವಿ. ಸರ್ಪದೋಷಗಳು ಹೇಗೆ ಪ್ರಾರಂಭವಾಗಿ ಹೇಗಿರುತ್ತೆ ಅಂತಂದರೆ, ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂದರೆ ಅದನ್ನು ಪೂರ್ಣ ಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಎರಡು ಎಲ್ಲ ಗ್ರಹಗಳು ಪ್ಲಸ್ ಲಗ್ನ, ಲಗ್ನ ಅಂದರೆ ಹುಟ್ಟಿದ ಸಮಯ, ಅದನ್ನು ಆಧರಿಸಿ ನಾವು ಅದನ್ನು ಸರ್ಪದೋಷವನ್ನು ಸಂಪೂರ್ಣ ಸರ್ಪದೋಷವ, ಅರ್ಧ ಸರ್ಪದೋಷವ, ಹಂಸಕಾಳ ಸರ್ಪದೋಷವ ಅಂತ ನಿರ್ಣಯಿಸ್ತೀವಿ. ಎಲ್ಲ ಗ್ರಹಗಳು ಕ್ಲಾಕ್ ವೈಸಲ್ಲಿ ತಿರುಗತ್ತೆ, 1, 2, 3, 4 ಅಂತ. ರಾಹುಕೇತುಗಳು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬರುತ್ತೆ. ಇದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗೋವಾಗ ಆಗ ಗ್ರಹಗಳೆಲ್ಲವೂ ಅದು ಯಾವ ಮೂಲದಲ್ಲಿ ಹೋಗುತ್ತೋ ಅಲ್ಲಿ ಗ್ರಹಗಳು ಕುಳಿತಿದ್ರೆ ಅದು ಸರ್ಪದೋಷ ಫಾರಂ ಆಗುತ್ತೆ. ಕಾರಣ ಏನು ಅಂದರೆ, ರಾಹುವನ್ನು ಹುಡ್ ಅಂತ ಕರಿತೀವಿ ಹೆಡೆ, ಕೇತುವನ್ನು ಬಾಲ ಅಂತ ಕರಿತೀವಿ. ರಾಹು ತಲೆಯನ್ನು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬರ್ತಾ ಎಲ್ಲವನ್ನು ನುಂಗಿಕೊಂಡು ಬರುತ್ತೆ, ಅಂದರೆ ಎಲ್ಲವನ್ನು ಸ್ವಾಲೋ ಮಾಡ್ಕೊಂಡು ಬರುತ್ತೆ ಎಲ್ಲ ಗ್ರಹಗಳನ್ನು. ಆ ಗ್ರಹಗಳ ಮೇಲೆಯೇ ಅದು ಬರಬೇಕು. ಇದು ಆ್ಯಂಟಿ ಕ್ಲಾಕ್ ವೈಸ್. ಆದ್ದರಿಂದ ಒಂದು ವೇಳೆ ಕ್ಲಾಕ್ ವೈಸ್ ಆದರೆ ಈ ಪರಿಸ್ಥಿತಿ ಉಂಟಾಗೋದಿಲ್ಲ. ಹೀಗಾಗಿ 12 ವಿಧದ ಕಾಳ ಸರ್ಪದೋಷಗಳು ಇದರಲ್ಲಿ ಉಂಟಾಗುತ್ತೆ. ಓಕೆ, ಹಾಗೇನೆ ಇವಾಗ ಸರ್ಪದೋಷ ಅಂತ ಹೇಳಿದ ತಕ್ಷಣ ಇದು ಪೂರ್ವಜರು ಒಂದು ಸರ್ಪದೋಷಕ್ಕೆ ಒಳಗಾಗಿದ್ದರೆ ಅದು ವಂಶ ಪಾರಂಪರ್ಯವಾಗಿ ಬರುತ್ತೆ ಅನ್ನೋ ಒಂದು ಮಾತು ಕೂಡ ಇದೆ, ಇದಕ್ಕೇನು ಹೇಳ್ತೀರಮ್ಮ? ಸತ್ಯ, 100 ಕ್ಕೆ 100 ಸತ್ಯ. ಇದು ಇದು ವಂಶ ಪಾರಂಪರ್ಯವಾಗಿ ಬಂದಂತಹದ್ದು. ನನ್ನ ಹತ್ರನೇ ಒಬ್ಬರು ಬಂದಿದ್ರು, 5 ತಲೆಮಾರಿನ ಹಿಂದಿನವರೆಗೆ ಸರ್ಪದೋಷ ಇತ್ತು, ಆತ ಬದುಕಿದ್ದಾರೆ 108 ವರ್ಷ. ಅವರು ಬಂದಿದ್ರು, ಅವರ ಮುಂದೆ 5 ತಲೆಮಾರುಗಳು ಬಂದಿದೆ. ಎಲ್ಲರಿಗೂ ಒಂದಲ್ಲ ಒಂದು ಅವ್ರ ಮನೆಯಲ್ಲಿ ಪ್ರಾಬ್ಲಮ್ಮು. ಕೆಲವರು ಮದುವೆ ಮಾತ್ರ ಆಗೋದಿಲ್ಲ ಈ ಸರ್ಪದೋಷದಿಂದ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಉದ್ಯೋಗಕ್ಕೆ ತೊಂದರೆ, ಸಂತಾನಕ್ಕೆ ತೊಂದರೆ, ದಾಂಪತ್ಯ ಜೀವನದಲ್ಲಿ ತೊಂದರೆ, ನೆಮ್ಮದಿಗೆ ತೊಂದರೆ, ಆಸ್ತಿಯ ತೊಂದರೆ, ಪಿತ್ರಾರ್ಜಿತೆಯ ಆಸ್ತಿಯ ತೊಂದರೆ, ನ್ಯಾಯಾಲಯಗಳಲ್ಲಿ ಕಟ್ಟಲೆಗಳು, ಯಾವುದೋ ಒಂದು ಡೈವೋರ್ಸು, ಏನೋ ಒಂದು ಪ್ರಾಬ್ಲಮ್ಮು, 12 ಮನೆಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನ ನಾವಿಲ್ಲಿ ಕಾಣಬಹುದು. ಕೊನೆಗೆ ಆ ತಲೆಮಾರು ಅವರು ಇದ್ದಿದ್ದರಿಂದ ಅವರನ್ನು ಜಾತಕವನ್ನು ನೋಡಿ ನಾವು ಮೊದಲು ಇದು ಸರಿ ಮಾಡಿಸ್ಕೊಂಡು ಬನ್ನಿ ಅಂತ ಕಳಿಸ್ದೆ. ಅವರು ಅದನ್ನು ಮಾಡಿಕೊಂಡು ಬಂದ ನಂತರ ಒಂದೊಂದಾಗಿ ಅವ್ರ ಮನೆಯಲ್ಲಿ ಡೈವೋರ್ಸ್ ಆಗ್ತಾ ಇರೋದು, ಮತ್ತೆ ಕಾಂಪ್ರಮೈಸ್ ಆಯಿತು, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗೋ ಥರ ಆಯಿತು, ಮತ್ತೆ ಯಾವುದು ಆಸ್ತಿ ಕಳೆದು ಹೋಗಿತ್ತು ಅದು ವಾಪಸ್ ಬಂತು, ಉದ್ಯೋಗ ಕಳೆದುಕೊಂಡಿದ್ರು ಉದ್ಯೋಗ ಬಂತು. ಹೀಗೆ ಒಂದೊಂದಾಗಿ ಸುಧಾರಣೆ ಸುಮಾರು 1.5-2 ವರ್ಷಗಳ ಕಾಲದಲ್ಲಿ ಇಷ್ಟು ಸುಧಾರಣೆಗಳನ್ನು ಅವರು ನೋಡಿದ್ವಿ. ಅದಕ್ಕೆ ಮೊದಲು ಅವರು ಪಟ್ಟಂತಹ ಪಾಡು ಭಗವಂತನಿಗೆ ಅರ್ಪಿತ, ಅಷ್ಟೊಂದು ಒದ್ದಾಡ್ಬಿಟ್ರು. ಹಾಗಾಗಿ ಖಂಡಿತವಾಗಿಯೂ ಯಾವುದೋ ತಲೆಮಾರಿನವರು ಮಾಡಿದರೂ ಸಹ ಇದು ಖಂಡಿತವಾಗಿಯೂ ಬರುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಪೂರ್ವಜನ್ಮ ಕೃತೈ ಪಾಪಂ ವ್ಯಾಧಿ ರೂಪೇಣ ಜಾಯತೆ ಅಂತಂದ್ಬಿಟ್ಟು. ಅಥವಾ ನಾವೇ ಹಿಂದಿನ ಜನ್ಮದಲ್ಲಿ ಮಾಡಿದರೂ ಸಹ ಇದು ನಮಗೆ ಕೆಲವು ಸರ್ತಿ ಆಗ ಕರ್ಮಸಿದ್ಧಾಂತದ ಪ್ರಕಾರ ನಾವಿದನ್ನು ಕ್ಲಿಯರ್ ಮಾಡಿಕೊಳ್ಳದೆ ಹೋದರೆ ಬರುತ್ತೆ ಅಂತನತಕ್ಕಂತಹದ್ದು ಕರ್ಮಸಿದ್ಧಾಂತದಲ್ಲಿ ಇರತಕ್ಕಂತಹದ್ದು. ಅಮ್ಮ, ನೀವು ಇವಾಗ ತಾನು ಹೇಳಿದ್ರಿ ಪೂರ್ವ ಜನ್ಮದಲ್ಲಿ ನಾವೇ ಇದನ್ನು ಮಾಡಿದ್ರೂ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು, ನಮಗೆ ನಾವು ಪೂರ್ವ ಜನ್ಮದಲ್ಲಿ ಏನು ಮಾಡಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ಖಂಡಿತವಾಗ್ಲೂ ಇದು ತುಂಬ ಇದು ಜ್ಯೋತಿಷಿಗಳಿಗೆ ಮಾತ್ರ ಗೊತ್ತಾಗತಕ್ಕಂತಹದ್ದು. ಈ 5ನೇ ಮನೆ ಅಂತ ನಾವೇನು ಹೇಳ್ತೀವಿ ಲಗ್ನದಿಂದ, ಉದಾಹರಣೆಗೆ ನಿಮ್ಮದು ಲಗ್ನ ಮೇಷ ಲಗ್ನವಾಗಿದೆ ಅಂತ ಇಟ್ಕೊಳ್ಳೋಣ. ಮೇಷ, ವೃಷಭ, ಮಿಥುನ,
ಕಟಕ ಸಿಂಹ ಐದನೇ ಮನೆ. ಈ ಐದನೇ ಮನೆಯನ್ನು ಬರೀ ಸಂತಾನ ಸ್ಥಾನ ಅಂತಷ್ಟೇ ಹೇಳಲ್ಲ, ಇದನ್ನು ಪೂರ್ವ ಪುಣ್ಯ ಸ್ಥಾನ ಅಂತಲೂ ಸಹ ಹೇಳ್ತೀವಿ. ಅಂದರೆ ಪೂರ್ವ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಇಲ್ಲಿ ಕುಳಿತಿರತಕ್ಕಂತಹ ಗ್ರಹದ ಆಧಾರದ ಮೇಲೆ ಇವರು ಏನು ಪ್ರಾಬ್ಲಮ್ಸ್ ಇದೆ ಅಂತ ನಾವು ಖಂಡಿತ ಹೇಳೋದಕ್ಕೆ ಸಾಧ್ಯ. ಹಾಗಾಗಿ ಇದೇನು ಅಂತ ಜ್ಯೋತಿಷಿಗಳಿಗೆ, ಇದು ನಿಜವಾಗ್ಲೂ ಯಾರು ಜ್ಯೋತಿಷವನ್ನು ಸಮಗ್ರವಾಗಿ ಓದಿದ್ದಾರೋ ಅವರಿಗೆ ಇದು ಖಂಡಿತ ಕಷ್ಟದ ಕೆಲಸವಲ್ಲ. ಅಲ್ಲಿ ಇರು ಕುಳಿತಿರತಕ್ಕಂತಹ ಗ್ರಹಗಳ ಆಧಾರದ ಮೇಲೆ, ಸ್ಥಿತ ಗ್ರಹಗಳ ಆಧಾರದ ಮೇಲೆ ನಾವು ಹೇಳಬಹುದು. ಹಾಗೆ ಇವಾಗ ಇನ್ನೊಂದು ಹೇಳ್ತಾರಮ್ಮ, ಸಾರಿ ನೀವೇನೋ ಹೇಳಕ್ ಬಂದ್ರಿ. ಇಲ್ಲ ಇಲ್ಲ ಖಂಡಿತ ಕೇಳಿ. ಇಲ್ಲ ಏನಂತ ಹೇಳಿದ್ರೆ, ಈಗ ಒಂದು ನಾಗರ ಪಂಚಮಿ ಹಬ್ಬ ಮಾಡ್ಕೊಂಡು ಬಂದಿದ್ದಾರೆ ಅಥವಾ ನಾಗರ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಮನೆ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಮಧ್ಯದಲ್ಲಿ ಎಲ್ಲೋ ನಿಂತೋಗಿರುತ್ತೆ, ಸೊ ಅದರಿಂದಾನು ಸರ್ಪದೋಷ ಉಂಟಾಗಬಹುದಾ? ಖಂಡಿತ ಇಲ್ಲ, ಅದು ಪೂಜಾ ಕೈಂಕರ್ಯಗಳು ನಿಂತಿದ್ದರೆ ಖಂಡಿತ ಸರ್ಪದೋಷ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಕಾರಣಾಂತರಗಳಿಂದ ನಿಂತಿರುತ್ತೆ, ಅದಕ್ಕೆ ತುಂಬ ಸಿಂಪಲ್ ಆಗಿ ಪರಿಹಾರ ಮಾಡ್ಕೊಳ್ಬಹುದು. ಆ ಥರದ್ದು ಕಾರಣಾಂತರಗಳಿಂದ ನಿಂತಿದ್ದಾಗ ಇಡೀ ಮನೆಯವರೆಲ್ಲರ ಹೆಸರಿನಲ್ಲಿ ಯಾವುದಾದರೂ ಒಂದು ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನದಲ್ಲಿ ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನದಲ್ಲಿ, ಲಕ್ಷ್ಮೀ ನರಸಿಂಹ ಸಹ ಇದಕ್ಕೆ ಅಧಿದೇವತೆ, ಅಧಿದೇವತೆಗಳು ಅಂತ ಇರ್ತಾರೆ, ಆ ಅಧಿದೇವತೆಗಳಿಗೆ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಅವರಿಗೆ ಪ್ರಿಯವಾದದನ್ನು ಒಮ್ಮೆ ಮಾಡಿಸಿದರೆ ಎಲ್ಲವೂ ಪರಿಹಾರ, ಇದು ಸರ್ಪದೋಷವಾಗೋದಿಲ್ಲ. ಇದು ಜಾತಕದಲ್ಲಿರಬೇಕು, ನಾಗರ ಒಂದು ಹಬ್ಬ ನಿಲ್ಲಿಸಿಬಿಟ್ರೆ ದೋಷವಾಗಿ ಆಗೋದಿಲ್ಲ, ಕಾರಣಾಂತರಗಳಿಂದ ಮತ್ತೆ ಪ್ರಾರಂಭಿಸಬಹುದು. ಇದು ನಾಗರ ಪಂಚಮಿ ಹಬ್ಬಕ್ಕೊಂದಕ್ಕೆ ಮಾತ್ರವಲ್ಲ, ಎಷ್ಟೋ ಕಾರಣಾಂತರಗಳಿಂದ ಗೌರಿ ಹಬ್ಬ ನಿಲ್ಲಿಸ್ಬಿಟ್ಟಿರ್ತೀವಿ, ವರಮಹಾಲಕ್ಷ್ಮಿ ಹಬ್ಬ ನಿಲ್ಲಿಸ್ಬಿಟ್ಟಿರ್ತೀವಿ, ಮತ್ತೆ ಅದನ್ನ ಪ್ರಾರಂಭ ಮಾಡಿಕೊಳ್ಳಬಹುದು, ಅದರಿಂದ ದೋಷ ಪ್ರಾಪ್ತವಾಗೋದಿಲ್ಲ, ಅದು ಖಂಡಿತ ಸುಳ್ಳು. ಓಕೆ, ಇವಾಗ ನೀವು 12 ವಿಧದ ಕಾಳಸರ್ಪ ದೋಷ ಇದೆ ಅಂತ ಹೇಳಿದ್ರಿ, ಇದು ಯಾವ್ಯಾವ್ದು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ, ಅನಂತ, ಕುಲಿಕ, ವಾಸುಕಿ, ಶಂಖಪಾಲ, ಪದ್ಮಕಾಲ, ಮಹಾಪದ್ಮಕಾಲ, ತಕ್ಷಕ, ಕಾರ್ಕೋಟಕ, ಶಂಖಚೂಡಪಾಲ, ಘಾತಕ, ವಿಷಧರ, ಶೇಷನಾಗ, ಈ 12 ಇದರ ಕಾಳಸರ್ಪ ದೋಷಗಳು. ಇದು ಒಂದೊಂದು ಒಂದೊಂದು ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ. ಅನಂತ ಕಾಳಸರ್ಪ ದೋಷ ಬರುವುದು ಮೇಷರಾಶಿಯಲ್ಲಿ ರಾಹುವಿದ್ದು, ವೃಶ್ಚಿಕದಲ್ಲಿ ಕೇತುವಿದ್ದಾಗ. ಹಾಗೆ ವೃಷಭದಲ್ಲಿ ಬರತಕ್ಕಂತಹದ್ದು ಕುಳಿಕ, ಅದು ಯಾವುದೇ ಆಗಲಿ ರಾಹುಕೇತುಗಳು ಸಮಸಪ್ತಕಗಳಲ್ಲಿರುತ್ತೆ. ಈಗ ಮೇಷದಲ್ಲಿ ರಾಹು ಇದ್ದರೆ ಅದಕ್ಕೆ ವಿರುದ್ಧವಾಗಿ ಸರಿಯಾಗಿ 180 ಡಿಗ್ರೀಸ್ನಲ್ಲಿ ಕೇತು ಇರುತ್ತೆ. ಏಕೆಂದರೆ ಒಂದು ಇಡೀ ಭಚಕ್ರವನ್ನು ನಾವು 360 ಡಿಗ್ರಿ ಅಂತ ಹೇಳ್ತೀವಿ, ಸರಿಯಾಗಿ 180 ಡಿಗ್ರಿನಲ್ಲಿ ಆ ಕೇತು ಕುಳಿತಿರುತ್ತೆ. ಒಂದು ಸರ್ಪ ಅದು ತಿರಿಯಕ್ಕ ಅಂದರೆ ಉದ್ದಕ್ಕೆ ಇರತಕ್ಕಂತಹದ್ದಲ್ವಾ, ಹಾಗಾಗಿ ಅದು ಹಾಗೇ ಇರಬೇಕು. ಮತ್ತು ಮನುಷ್ಯರು ಈ ವರ್ಟಿಕಲ್ ಈ ರೀತಿಯಾಗಿ ಹೋಗ್ತಾರೆ, ಅದು ಹಾರಿಜಾಂಟಲ್ ಆಗಿ ಹೋಗತಕ್ಕಂತಹ ಪ್ರಾಣಿ, ಅದು ಅದೇ ಲೈನ್ನಲ್ಲೇ ಬರಬೇಕು. ಮೇಷದಲ್ಲಿ ಇದ್ದರೆ ವೃಶ್ಚಿಕಕ್ಕೆ ತುಲಾಗೆ ಆಗುತ್ತೆ, ಸಾರಿ, ಮೇಷದಲ್ಲಿ ರಾಹು ಇದ್ದರೆ ವೃಶ್ಚಿಕದಲ್ಲಿ ಕೇತು ಬರ್ತಾನೆ, ತುಲಾದಲ್ಲಿ ಕೇತು ಬರ್ತಾನೆ, ಸೊ ಹೀಗಾಗಿ ಮೇಷ ಮತ್ತು ತುಲಾ ಸಮಸಪ್ತಕಗಳಾಗತ್ತೆ. ಹಾಗೆ ವೃಷಭ ವೃಶ್ಚಿಕ ಸಮಸಪ್ತಕಗಳಾಗತ್ತೆ, ಮಿಥುನ ಧನುಸ್ಸು ಸಮಸಪ್ತಕಗಳಾಗತ್ತೆ, ಹಾಗೆ ಮಿಥುನವಾದ ಮೇಲೆ ಕಟಕ ಮಕರ ಸಮಸಪ್ತಕಗಳಾಗತ್ತೆ, ಕುಂಭ ಇದು ಸಿಂಹ ಸಮಸಪ್ತಕಗಳಾಗತ್ತೆ, ಕನ್ಯಾ ಮೀನ ಸಮಸಪ್ತಕಗಳಾಗತ್ತೆ. ಈ ರೀತಿಯಾಗಿ ರಾಹುಕೇತುಗಳು ಕುಳಿತುಕೊಳ್ಳುತ್ತೆ. ಇದನ್ನು ಆಧರಿಸಿ ನಾವು ರಾಹು ಎಲ್ಲಿದ್ದಾನೆ ಅಲ್ಲಿಂದ ಪ್ರಾರಂಭಿಸಿಕೊಂಡು ಸರ್ಪದೋಷವನ್ನು ನಿಗದಿಪಡಿಸ್ತೀವಿ. ಅದು ನಾವು ಹೇಳಿರತಕ್ಕಂತಹದಲ್ಲ, ಆರ್ಷೇಯರು ಹೇಳಿರತಕ್ಕಂತಹ ಸಂಪತ್ತು. ಈ ಸರ್ಪದೋಷಗಳು ಇದ್ದಾಗ ಮದುವೆಗಳು ನಿಧಾನವಾಗುತ್ತೆ, ಮದುವೆಗಳಾಗಿದ್ದರೂ ಸಂತಾನ ನಿಧಾನವಾಗುತ್ತೆ, ಸಂತಾನವಾಗಿದ್ದರೂ ಸಹ ಯಾವುದೋ ಒಂದು ರೀತಿಯ ರೋಗದಿಂದ ಕಾಡ್ತಾ ಇರುತ್ತೆ ಅಥವಾ ಉದ್ಯೋಗದ ಸಮಸ್ಯೆ ಕಾಡ್ತಾ ಇರುತ್ತೆ. ಇದಕ್ಕೆ ಖಂಡಿತವಾಗಿಯೂ ಪರಿಹಾರವಿದೆ, ಅದು ಅತ್ಯಂತ ಮುಖ್ಯವಾದಂತಹದ್ದು. ಈಗ ಇನ್ನೊಂದೇನು ಅಂತಂದರೆ, ಈ 12 ರಾಶಿಗಳಲ್ಲಿ 12 ವಿಧದ ಸರ್ಪದೋಷಗಳನ್ನು ಹೇಳಿದನಲ್ಲ, ಈ 12 ವಿಧದಲ್ಲೂ ಎಲ್ಲಿರುತ್ತೆ ನಮಗೆ ಈ ಗ್ರಹಗಳು, ಯಾವುದು ಲಗ್ನ ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯ. ಇನ್ನೊಂದು ವಿಶೇಷವೇನು ಅಂತಂದರೆ, ಈ ರೀತಿಯಾಗಿ ಸರ್ಪದೋಷಗಳಿದ್ದರೆ ಒಳ್ಳೆಯದು ತುಂಬ ಆಗುತ್ತೆ. ಯಾವ ರೀತಿ ಒಳ್ಳೆಯದಾಗುತ್ತೆ ಅಂದರೆ, ಹಣಕಾಸಿನ ಒಂದು ಕಡೆಗೆ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಬರುತ್ತೆ, ಇನ್ನೊಂದು ಕಡೆಗೆ ಅದೇ ಕೋಟ್ಯಾಂತರ ರೂಪಾಯಿ ಒಂದು ಕೋರ್ಟ್ನಲ್ಲಿ ಚೆಲ್ಲಿರ್ತಾನೆ ಅಥವಾ ಇನ್ಯಾವುದೋ ಒಬ್ಬರಿಗೆ ಸಾಲ ಕೊಟ್ಟು ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಿರ್ತಾನೆ, ಹಾಗೆ ಕಳ್ಕೊಂಡಿರತಕ್ಕಂತಹದ್ದು ಹಣಕಾಸಿಗೆ ಕೊರತೆ ಇರುತ್ತೆ ಅಂತ ಹೇಳಿಕೊಳ್ಳೋದಿಕ್ಕಾಗಲ್ಲ. ಈ 2 ಗ್ರಹಗಳನ್ನು ನಾವು ಮ್ಲೇಚ್ಛ ಗ್ರಹಗಳು ಅಂತ ಹೇಳ್ತೀವಿ. ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು ಅಂದರೆ,
ಇದನ್ನು ಹೇಳಿಬಿಟ್ಟು ಹೇಳ್ತೀನಿ. ಮ್ಲೇಚ್ಛ ಗ್ರಹಗಳು ಅಂದರೆ ನಾವು ನಮಗೆ ಪಾಶ್ಚಿಮಾತ್ಯ ದೇಶಗಳನ್ನು ನಾವು ಅದೇ ಅರ್ಥದಲ್ಲಿ ಹೇಳೋದ್ರಿಂದ ಸಾಮಾನ್ಯವಾಗಿ ವಿದೇಶಗಳಿಗೆ ಹೋಗಿ ಬರತಕ್ಕಂತಹ ವಿದೇಶ ಪ್ರಯಾಣ ಮಾಡತಕ್ಕಂತಹ ಒಂದು ಅದೃಷ್ಟವೂ ಸಹ ಇದು ಕಲ್ಪಿಸ್ತಕ್ಕಂಥದ್ದು. ಇದು ಅದೃಷ್ಟವೋ ಏನೋ ಅದನ್ನು ನಾನೇನೋ ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಹೋಗತಕ್ಕಂತಹದ್ದು. ಮತ್ತು ರಾಹು ನೀವು ಸಾಮಾನ್ಯವಾಗಿ ಕೇಳಿರಬಹುದು, ಈಗ ಒಂದು 2 ವರ್ಷ ಅಥವಾ 1.5 ವರ್ಷದ ಕೆಳಗಡೆ ಅನಂತ ಶಯನದಲ್ಲಿ ಸರ್ಪಗಳು ಇದೆ, ನಿಧಿ ಇದೆ, ಅದು ಸರ್ಪಗಳು ಕಾಯ್ತಾ ಇರುತ್ತೆ ಅಂತಂದ್ಬಿಟ್ಟು, ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ಸರ್ಪಗಳು ಕಾಯ್ತಾ ಇರುತ್ತೆ ಅಂತ ಹೇಳ್ತೀವಿ. ಇದು ಅತ್ಯಂತ ವಿಶೇಷವಾದದ್ದು, ಇದರಲ್ಲಿ ಖಂಡಿತ ಸುಳ್ಳು ಅನ್ನತಕ್ಕಂತಹದ್ದು ನಯಾ ಪೈಸ ಇಲ್ಲ, ಇದು ಸತ್ಯವಾಗಲು ನಡೆಯತಕ್ಕಂತಹ ವಿಷಯ. ಹೀಗಾಗಿ ಈ ನಿಧಿಯನ್ನು ಕಾಯೋದರಿಂದ ಆ ರಾಹುವನ್ನು ನಿಧಿಕಾರಕ ಅಂತಲೂ ಸಹ ಹೇಳ್ತೀವಿ. ರಾಹು ಇದ್ದ ಕಡೆ ಹಣಕಾಸು ಬರುತ್ತೆ, ಅಷ್ಟೇ ಜಗಳ ಕದನಗಳು ಇರುತ್ತೆ. ಅದು ಅದರ ಪಂಜೆಂಟ್ ಅಲ್ವಾ, ಅದು ತೀಕ್ಷ್ಣವಾದದ್ದಲ್ವಾ, ಹಾಗಾಗಿ ಇದೆಲ್ಲವೂ ಇರುತ್ತೆ, ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಈ ದೋಷವನ್ನು ನಾವು ಪರಿಹರಿಸಿಕೊಂಡರೆ ಕಾಳಸರ್ಪ ದೋಷ ಹೋಗಿ ಕಾಲಾಮೃತ ಯೋಗವಾಗಿ ಪರಿಣಮಿಸುತ್ತೆ. ಯಾಕೆಂದರೆ ನಾವು ಅದಕ್ಕೆ ಹೇಳೋದು, ಕೆಲವು ಯೋಗಗಳು ಅವಯೋಗಗಳಾಗಿ ಅಂದರೆ ಕೆಟ್ಟದಾಗಿ ಪರಿವರ್ತನೆಯಾಗುತ್ತೆ, ಕೆಲವು ಒಳ್ಳೆಯದಾಗಿ ಪರಿವರ್ತನೆಯಾಗುತ್ತೆ. ಇದು ನಾವು ನಮ್ಮ ಮನೆಗಳಲ್ಲಿ ಮಾಡಿದ ಹಾಗೆ, ಮಾಡಿದ ಅಡುಗೆಯನ್ನೇ ಚೆನ್ನಾಗಿ ಮಾಡಿಕೊಂಡು ಅದನ್ನು ಇನ್ನೊಂದು ರೂಪದಲ್ಲಿ ತಿನ್ನಬಹುದು. ಅಥವಾ ಬೇಳೆ ಹಾಕಿ ಅಡುಗೆ ಮಾಡಿರ್ತೀವಿ, ತುಂಬ ನೀರಾಯಿತು ಅಂದರೆ ಸಾರು ಮಾಡಕ್ಕೆ ಬಿಡಬಹುದು, ಗಟ್ಟಿ ಆಯಿತು ಅಂದರೆ ತೊವ್ವೆ ಮಾಡಿ ಹಾಕ್ಬೋದು. ನಮ್ಮ ಕೈಯಲ್ಲಿದೆ ಅದನ್ನು ಹೇಗೆ ಮಾಡಿಕೊಳ್ಳೋದು ಅನ್ನೋದು. ಇದು ಆರ್ಷೇಯರು ಅದಕ್ಕೆ ಕರೆಕ್ಟಾಗಿ ಯಾವ ರೀತಿ ಮಾಡಿದರೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ನೋದನ್ನು ನಮಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಅತ್ಯಂತ ವಿಶೇಷವಾದದ್ದು. ಇದು ಇನ್ನೊಂದು ಏನು ಅಂತಂದರೆ ಸುಬ್ರಹ್ಮಣ್ಯ ತಂತ್ರ ಆರಣವ ಅಂತ ಒಂದು ಪುಸ್ತಕ ಇದೆ, ಅದು ವಿಶೇಷವಾಗಿ ಋಷಿಮುನಿಗಳಿಂದ ಬಂದಿರತಕ್ಕಂತಹದ್ದು. ಅದರಲ್ಲಿ ಕಾಳಸರ್ಪಗಳ ದೋಷದ ಬಗ್ಗೆ ವಿಷದವಾಗಿ ಕೊಟ್ಟಿದ್ದಾರೆ. ಮೇಷದಲ್ಲಿ ರಾಹು ಇದ್ದು ತುಲಾದಲ್ಲಿ ಕೇತು ಇದ್ದರೆ ಯಾವ ತರಹದ ತೊಂದರೆಯಾಗುತ್ತೆ, ವೃಷಭದಲ್ಲಿ ರಾಹು ಇದ್ದು ವೃಶ್ಚಿಕದಲ್ಲಿ ಕೇತು ಇದ್ದರೆ ಯಾವ ತರಹದ ತೊಂದರೆಯಾಗುತ್ತೆ, ಇದನ್ನು ಸಂಪೂರ್ಣ ರೂಪದಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಎಲ್ಲನೂ ನಾವು ಚರ್ಚೆ ಮಾಡಬಹುದು, ಏನೂ ಇಲ್ಲ. ಯಾವ ರೀತಿಯಾಗಿ ಯಾವ ಯಾವ ರಾಶಿಗಳಲ್ಲಿ ಎಲ್ಲೆಲ್ಲಿ ಇದ್ದಾಗ ಯಾವ ರೀತಿ ತೊಂದರೆಯಾಗುತ್ತೆ ಅಂತ. ಇವಾಗ ನೀವು ಅನಂತ ಅಂತ ಒಂದು ಕಾಳಸರ್ಪ ಅನಂತ ಹೇಳಿದ್ರೆ, ಸೊ ಅದಕ್ಕೆ ನೆಕ್ಸ್ಟ್ ಇನ್ನು ಇರುವಂತಹದ್ದು ಕಾಳಸರ್ಪ ದೋಷದ ಬಗ್ಗೆ ತಿಳಿಸ್ತೀರಾ? ಹೇಳಿದ್ನಲ್ಲ ಅನಂತ ಕುಳಿಕ, ಅಷ್ಟು ಹೆಸರುಗಳನ್ನು ಹೇಳಿಕೊಂಡು ಬಂದಿದ್ದೀನಿ. ಒಂದೊಂದು ಕಾಳಸರ್ಪ ದೋಷದ ಬಗ್ಗೆನೂ ನಾವು ವಿಶದವಾಗಿ ತಿಳ್ಕೊಂಡೋಗೋಣ. ಅನಂತ ಕಾಳಸರ್ಪ ದೋಷದಲ್ಲಿ ಮೇಷದಲ್ಲಿ ರಾಹು ಇರ್ತಾನೆ, ತುಲಾದಲ್ಲಿ ಕೇತು ಇರ್ತಾನೆ. ಏನಾಗುತ್ತೆ, ಇದು ಲಗ್ನವಾಗಿತ್ತು ಅಂತ ಇಟ್ಕೊಳ್ಳೋಣ, ಮೇಷ ಲಗ್ನ. ಆ ಲಗ್ನಕ್ಕೆ ಸರಿಯಾಗಿ ಸಪ್ತಮ ಸ್ಥಾನ ತುಲಾ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆದಾಗ ಇದು ಲಗ್ನ ಅಂದರೆ ನನಗೆ ಸಂಬಂಧಪಟ್ಟಿದ್ದು, ನಾನು ಲಗ್ನ, ನನ್ನ ಜನ್ಮ, ನಾನು ಹೇಗಿರ್ತೀನಿ, ನನ್ನ ಸ್ಟ್ರಕ್ಚರ್ ಹೇಗಿರುತ್ತೆ, ನನ್ನ ರೀತಿ ನೀತಿಗಳು ಹೇಗಿರುತ್ತೆ, ನನ್ನ ರೂಪ ಹೇಗಿರುತ್ತೆ, ನನ್ನ ಆರೋಗ್ಯ ಹೇಗಿರುತ್ತೆ ಅನ್ನೋದನ್ನು ಈ 1ನೇ ಮನೆಯು ತಿಳಿಸುತ್ತೆ. ಹಾಗೆ 7ನೇ ಮನೆಯಲ್ಲಿ ಕೇತು ಕುಳಿತಿರ್ತಾನೆ ಅಂತ ಹೇಳಿದ್ನಲ್ಲ, ಅದು ನಿಮಗೆ ತಿಳಿಸತಕ್ಕಂತಹದ್ದು ಕಳತ್ರ ಸ್ಥಾನ. ಪತ್ನಿನೋ ನನ್ನ ಗಂಡನೋ, ನಾನಾದರೆ ನನ್ನ ಗಂಡ ಹೇಗಿರ್ತಾರೆ, ಅವರ ಉದ್ಯೋಗ ಹೇಗಿರುತ್ತೆ, ಅವರ ನಡವಳಿಕೆ ಹೇಗಿರುತ್ತೆ, ಅವರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅನ್ನೋದೆಲ್ಲವನ್ನು ಆ ಸಪ್ತಮ ಸ್ಥಾನ ತಿಳಿಸುತ್ತೆ. ಆಯ್ತಲ್ವಾ ವೀಕ್ಷಕರೇ? ಇವಾಗ www.sreeshankaramatrimony.com ಈ ಒಂದು ವೆಬ್ಸೈಟಲ್ಲಿ ನಮ್ಮ ಯೂಸರ್ಸು ರಿಜಿಸ್ಟರ್ ಆಗಿದ್ದಾರೆ, ಬನ್ನಿ ಅವರ ಪ್ರೊಫೈಲ್ಗಳನ್ನ ನೋಡ್ಕೊಂಡು ಬರೋಣ. ನೀವು ವಧು ವರರಿಗಾಗಿ ಹುಡುಕಾಡ್ತಾ ಇದ್ದರೆ ಈ ಒಂದು ಪ್ರೊಫೈಲ್ಸ್ಗಳಲ್ಲಿ ಇಂಟ್ರೆಸ್ಟ್ ಬಂದರೆ ನೀವು ಅದನ್ನ ಐಡಿನ ನೋಟ್ ಮಾಡಿಕೊಂಡು ನಂತರ www.sreeshankaramatrimony.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡಿಕೊಂಡು ಫ್ರೀಯಾಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಂಡು ನೀವು ನಿಮಗೆ ಬೇಕಾದಂಥ ಪ್ರೊಫೈಲ್ಗಳನ್ನ ಹುಡುಕಿ ನಿಮ್ಮ ಬಾಳ ಸಂಗಾತಿಗಳನ್ನ ಹುಡ್ಕೊಳ್ಬೋದು. ಬನ್ನಿ ಪ್ರೊಫೈಲ್ಗಳನ್ನ ನೋಡಿ ಬರೋಣ. ಹರಿಗೋಪಾಲಕೃಷ್ಣನ್, ಏಜ್ 42, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 10136, ಎಜುಕೇಷನ್ ಮಾಸ್ಟರ್ಸ್. ಚಂದ್ರಮೌಳಿ ಪತಂಜಲಿ, ಏಜ್ 30, ಕ್ಯಾಸ್ಟ್ ಬ್ರಾಹ್ಮಿನ್, ಎಸ್ಎಸ್ಎಂ ಐಡಿ SSM 16674, ಎಜುಕೇಷನ್ ಮಾಸ್ಟರ್ಸ್. ವೈಷ್ಣವಿ ಶಂಕರ್, ಏಜ್ 23, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 53963. ರಾಘವೇಂದ್ರನ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ, ಎಸ್ಎಸ್ಎಂ ಐಡಿ SSM 31814. ಜೋಶಿ ರಾಘವೇಂದ್ರ, ಏಜ್ 33, ಕ್ಯಾಸ್ಟ್ ಶ್ರೀ ವೈಷ್ಣವ, ಎಸ್ಎಸ್ಎಂ ಐಡಿ SSM 39640, ಎಜುಕೇಷನ್ ಬ್ಯಾಚುಲರ್ಸ್. ಕಾರ್ತಿಕ್ ಜಗನ್ನಾಥನ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 3714, ಎಜುಕೇಷನ್ ಮಾಸ್ಟರ್ಸ್.
ಕೃಷ್ಣಕುಮಾರ್, ಏಜ್ 37, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 202 44. ವೆಂಕಟ ಸುಬ್ರಹ್ಮಣ್ಯನ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 46418. ಈಶ್ವರನ್ ಹರಿಹರನ್, ಏಜ್ 36, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 9471. ಎಜುಕೇಷನ್ ಮಾಸ್ಟರ್ಸ್. ಮುರಳೀಧರ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 32172. ಎಜುಕೇಷನ್ ಮಾಸ್ಟರ್ಸ್. ಲತಾ ಗೋಪಾಲ್, ಏಜ್ 34, ಕ್ಯಾಸ್ಟ್ ಮುದಲಿಯಾರ್, ಎಸ್ಎಸ್ಎಂ ಐಡಿ SSM 46045. ಎಜುಕೇಷನ್ ಮಾಸ್ಟರ್ಸ್. ಜಿ ಪ್ರಕಾಶ್, ಏಜ್ 32, ಕ್ಯಾಸ್ಟ್ ಬ್ರಾಹ್ಮಿನ್ ವದಮ, ಎಸ್ಎಸ್ಎಂ ಐಡಿ SSM 35053. ಎಜುಕೇಷನ್ ಬ್ಯಾಚುಲರ್ಸ್. ಕಾರ್ತಿಕ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 22421. ಎಜುಕೇಷನ್ ಮಾಸ್ಟರ್ಸ್. ಬಾಲಗುರು ಕೆ ಕೃಷ್ಣನ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ವೆಲ್ನಾಡ್, ಎಸ್ಎಸ್ಎಂ ಐಡಿ SSM 25776. ಸುದರ್ಶನ್, ಏಜ್ 39, ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ಥ, ಎಸ್ಎಸ್ಎಂ ಐಡಿ SSM 33503. ಎಜುಕೇಷನ್ ಅಂಡರ್ ಗ್ರ್ಯಾಜುಯೇಟ್. ವೆಂಕಟರಾಮನ್, ಏಜ್ 34, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 17972. ಎಜುಕೇಷನ್ ಮಾಸ್ಟರ್ಸ್. ಶ್ರೇಯಸ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ವದಮ, ಎಸ್ಎಸ್ಎಂ ಐಡಿ SSM 48665. ಎಜುಕೇಷನ್ ಮಾಸ್ಟರ್ಸ್. ಸುದರ್ಶನ್ ಶ್ರೀಧರ್, ಏಜ್ 27, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 50841. ಎಜುಕೇಷನ್ ಮಾಸ್ಟರ್ಸ್. ಶ್ರೀವತ್ಸನ್ ಎಸ್ ಅಯ್ಯಂಗಾರ್, ಏಜ್ 33, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, ಎಸ್ಎಸ್ಎಂ ಐಡಿ SSM 55408. ಎಜುಕೇಷನ್ ಬ್ಯಾಚುಲರ್ಸ್. ಶ್ರೀಹರಿ ಲಕ್ಷ್ಮೀ ನರಸಿಂಹನ್, ಏಜ್ 36, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, ಎಸ್ಎಸ್ಎಂ ಐಡಿ SSM 57965. ಎಜುಕೇಷನ್ ಬ್ಯಾಚುಲರ್ಸ್. ವಿಕ್ರಮ್ ಶ್ರೀಧರ್, ಏಜ್ 29, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, ಎಸ್ಎಸ್ಎಂ ಐಡಿ SSM 56892. ಎಜುಕೇಷನ್ ಬ್ಯಾಚುಲರ್ಸ್. ರಾಜಲಕ್ಷ್ಮೀ ನಾರಾಯಣ್, ಏಜ್ 26, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯರ್, ಎಸ್ಎಸ್ಎಂ ಐಡಿ SSM 57722. ಎಜುಕೇಷನ್ ಬ್ಯಾಚುಲರ್ಸ್. ಎಲ್ಲ ಪ್ರೊಫೈಲ್ಗಳನ್ನೂ ನೋಡಿ ಬಂದಿದ್ದೀವಲ್ವಾ ವೀಕ್ಷಕರೇ? ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂತ ಹೇಳಿದ್ರೆ www.sreeshankaramatrimony.com ಈ ವೆಬ್ಸೈಟ್ಗೆ ಲಾಗಿನ್ ಆಗಿಬಿಟ್ಟು ನೀವು ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಹೆಸರನ್ನು, ನಂತರ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಪ್ರೊಫೈಲ್ನ ಅಲ್ಲಿ ಫುಲ್ ಡೀಟೇಲ್ಡಾಗಿ ನೋಡ್ಬೋದು. ಇದರ ಜೊತೆಗೆ ನಮ್ಮ ಶ್ರೀಶಂಕರ ಮ್ಯಾಟ್ರಿಮನಿ ಆಫೀಸಸ್ಸು ಬೆಂಗಳೂರು, ಮೈಸೂರು, ಚೆನ್ನೈ, ಕೊಯಂಬತ್ತೂರು ಎಲ್ಲ ಕಡೆಯೂ ಇದೆ. ನಮ್ಮ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ಮಲ್ಲೇಶ್ವರಂನಲ್ಲಿದೆ, ಜೊತೆಗೆ ಇದರ ಕೇಂದ್ರ ಕಚೇರಿ ಬಂದು ನ್ಯೂ BL ರೋಡ್ನಲ್ಲಿದೆ. ನಿಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಾವು ಕಾಳಸರ್ಪ ದೋಷದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಸರ್ಪದೋಷದ ಬಗ್ಗೆಯೂ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು ಅಮ್ಮ ಅವರು. ಇವಾಗ ನನ್ನ ಹತ್ರ ಮತ್ತೊಂದು ಪ್ರಶ್ನೆ ಇದೆ ಅಮ್ಮ. ನೀವು ಕುಳಿಕ ಕಾಳಸರ್ಪ ದೋಷ ಅಂತ ಒಂದು ಮೆನ್ಷನ್ ಮಾಡಿದ್ರಿ, ಈ ಕುಳಿಕ ಕಾಳಸರ್ಪ ದೋಷ ಅಂದ್ರೆ ಏನಾಗುತ್ತೆ? ಅನಂತನ ಪೂರ್ತಿ ಮಾಡೋಣವಾ? ಖಂಡಿತ. ಯಾಕೆಂದ್ರೆ ಮೇಷದಲ್ಲಿ ರಾಹು ಮತ್ತೆ ತುಲಾದಲ್ಲಿ ಕೇತು ಇದ್ದಾಗ ಅನಂತ ಕಾಳಸರ್ಪ ದೋಷ. ಆಗತಕ್ಕಂತಹ ತೊಂದರೆಗಳೇನು? ಅನಾರೋಗ್ಯ ಬರುತ್ತೆ, ಗಂಡ ಹೆಂಡತಿಯರ ಮಧ್ಯೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಪಾರ್ಟ್ನರ್ಶಿಪ್ಸ್ ಇರ್ತಾರಲ್ಲ, ವ್ಯವಹಾರ ಬಿಸ್ನೆಸ್ನ ಎಲ್ಲ ಮಾಡ್ತಾ ಇರತಕ್ಕಂಥವ್ರು, ಏನು ಅವ್ರು ತುಂಬ ಒಳ್ಳೆ ಪಾರ್ಟ್ನರ್ ಅಂತ, ತುಂಬ ಒಳ್ಳೆ ಸ್ನೇಹಿತರಂತ ತಗೊಂಡಿರ್ತಾರೆ ಅವರ